ಮತ್ತೊಂದು ಭೀಕರ ಹೆಣ್ಮಗುವಿನ ಕೊಲೆಯಾಗಿರುವಂಥದ್ದು ಅತ್ಯಂತ ದೊಡ್ಡ ದುರಂತ, ಆಘಾತಕಾರಿಯಾಗಿರುವಂಥ ಬೆಳವಣಿಗೆ, ಭಾಳ ದುಃಖಕರವಾದಂಥ ವಿಚಾರ. ಅಂಜಲಿ ಅಂಬಿಗೆ, ಆ ಹೆಣ್ಮಗು ಕಡು ಬಡು, ಆ ಹೆಣ್ಮಗು SSLC ಪಾಸ್ ಆದಮೇಲೆ ಕೇಟ್ರಿಂಗ್ ಉದ್ಯಮದಲ್ಲಿ ಯಾವಾಗ ಯಾವಾಗ ಅವಕಾಶ ಇದೆ ಅವ್ರು ಕೆಲಸ ಮಾಡ್ತಾರೆ. ಆ ಹೆಣ್ಮಗಳು ದುಡ್ದು ಈ ಕುಟುಂಬವನ್ನು ಹಾಕ್ತಾರೆ. ಮೂರು ತಂಗಿಯರಿದ್ದಾರೆ, ಅವಳು ಮದುವೆಯಾಗಿದೆ, ಇನ್ನಿಬ್ಬರು ಮಕ್ಕಳು ಓದ್ತಾ ಇದ್ದಾರೆ, SSLC ಓದ್ತಾ ಇದ್ದಾರೆ, 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಅವ್ರ ತಾಯಿ ತೀರ್ಕೊಂಡಿದ್ದಾರೆ 13 ವರ್ಷದಿಂದ. ಆಧಾರ ಇಲ್ಲ, ಆಧಾರ ರಹಿತವಾಗಿರುವಂಥ ಕುಟುಂಬದ ಹೆಣ್ಣುಮಗಳನ್ನು ಒಬ್ಬ ಯುವಕ ಕ್ರಿಮಿನಲ್ ಅವನು ಬಂದು ಹಾಡಿ ಆಗಲು ಬೆಳಗಿನ 5:00 ಬಂದು ಮನೆಗಳ ಒಳಗೆ ಬಂದು ಚಾಕುವಿಂದ ಹಿಡಿದು ಕೊಲೆ ಮಾಡ್ತಾನೆ ಅಂತಂದರೆ, ಇಂಥ ದಿಟ್ಟ ಜನದಟ್ಟಣೆಯ ಏರಿಯಾದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ಕಾನೂನಿನ ಭಯನೂ ಇಲ್ಲ, ಪೊಲೀಸರ ಭಯನೂ ಇಲ್ಲ. ಮನಸ್ಸು ಇಚ್ಛಿ ಏನು ಬೇಕಾದ ಮಾಡಿದ್ರು ನಡೀತೈತೆ ಅನ್ನುವಂಥ ವಾತಾವರಣ ಇವತ್ತು ಮೂಡಿದೆ. ಮತ್ತು ಪೊಲೀಸರು ನ್ಯಾಯ ಹಿರಿಮಠ ಆದಮೇಲೆ, ಆ ಪ್ರಕರಣ ಆದಮೇಲೆ ತಂದಿರು ಪಾಪ ಇಲ್ಲೇ ಇದ್ದಾರೆ, ಎಚ್ಚೆತ್ಕೋಬೇಕಾಯ್ತು. ಅದನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಅದ್ರ ಹಿಂದಿರೋರನ್ನ ಇವತ್ತಿಗೂ ಅವರು ಹಿಡಿದಿಲ್ಲ. ಭಾಳ ದೊಡ್ಡ ದೊಡ್ಡ ಮಾತಾಡಿದರು, ಮುಖ್ಯಮಂತ್ರಿಗಳು ಬಂದು ಹೋದರು, ಎಲ್ಲರೂ ಬಂದು ಹೋದರು, ಭಾಳ ದೊಡ್ಡ ಮಾತಾಡಿದರು, ಕ್ರಮ ಏನಿಲ್ಲ. ಅದರಿಂದ ಪುಷ್ಟಿ ಪಡ್ಕೊಂಡು ಈ ಹುಡುಗ, ನೀನು ನನ್ನ ಜೊತೆಗೆ ಬರಲಿಲ್ಲ ಅಂದರೆ ನ್ಯಾಯ ಹಿರಿಬಿಡ್ತಾರೆ, ನೀನು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಕೊಟ್ಟಿದ್ದ. ಅವ್ರ ತಂಗಿ ಮತ್ತು ರಜೆ ಹೋಗಿ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಬರೆಸಿದ್ದಾರೆ, ಆದರೂ ಕೂಡ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಅವತ್ತೇ ಅವನು ಕರೆದು ಹಿಂದೆ ಹಲವಾರು ಪ್ರಕರಣಗಳಲ್ಲಿ ಬಾಕಿಯಾಗಿದ್ದಾರೆ ಅಂತ ಈಗೆಲ್ಲ ಬೆಳಕಿಗೆ ಬರ್ತಾ ಇದೆ. ಆ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಕಾನೂನು ಪ್ರಕಾರ ಅವನ್ನ ಒಳಗಡೆ ಹಾಕಿದರೆ ಇವತ್ತು ಈ ಪ್ರಶ್ನೆ ಬರ್ತಿರಲಿಲ್ಲ. ಹೀಗಾಗಿ ಇವತ್ತು ಪೊಲೀಸರ ನಿರ್ಲಕ್ಷ್ಯತೆ, ಪೊಲೀಸರು ಪರೋಕ್ಷವಾಗಿ ಈ ಒಂದು ಕೊಲೆ ಮಾಡುವವನಿಗೆ ಒಂದು ರೀತಿಯಲ್ಲಿ ಬಿಟ್ಟಿದ್ದರಿಂದ ಈ ಕೊಲೆ ನಡೆದಿದೆ. ಅಂದರೆ ಈ ರಾಜ್ಯದಲ್ಲಿ ಪೊಲೀಸರು, ಪೊಲೀಸ್ ಸ್ಟೇಷನ್ ಎದಕ್ಕಿದೆ? ಬಡವರ ರಕ್ಷಣೆಗಿದೆಯಾ, ಹೆಣ್ಣುಮಕ್ಕಳ ರಕ್ಷಣೆಗಿದೆಯಾ, ಅಥವಾ ಬರೀ VIPಗಳ ರಕ್ಷಣೆಗಿದೆಯಾ? ಪೊಲೀಸ್ ಸ್ಟೇಷನ್ ಸೆಟಲ್ಮೆಂಟ್ ಕೇಂದ್ರ ಆಗಿದೆ ಅಂತ ಇವತ್ತು ಹೈಕೋರ್ಟ್ ಜಡ್ಜ್ ಹೇಳಿದ. ನಾವು ಹೇಳಿದ್ರೆ ರಾಜಕೀಯ ಪ್ರೇರಿತ ಅಂತಾರೆ ಆಡಳಿತ ಪಕ್ಷದವರು. ಸಾವಿನಲ್ಲಿ ರಾಜಕೀಯ ಮಾಡ್ತಾರೆ, ಸಾವಾಗಿದ್ದರ ಬಗ್ಗೆ ಮಾತಾಡೋದು, ಹಾಡೆ ಹಗಲು ಮರ್ಡರ್ಗಳಾಗ್ತಾಯಿದೆ. ನಿನ್ನೆ ಮೊನ್ನೆ ಬೆಂಗಳೂರಿನಲ್ಲಿ ಒಬ್ಬ ಮದುವೆ ಆಗಲಿಲ್ಲ ಅಂತೇಳಿ ಅಪ್ರಾಪ್ತ ಬಾಲಿಕೆಯ ರುಂಡವನ್ನು ತೆಗೆದು ಬೇರೆ ಕಡೆ ಬಿಸಾಕಿ. ಏನು ನಡೀತಾ ಇದೆ ರಾಜ್ಯದಲ್ಲಿ? ಇಷ್ಟೆಲ್ಲ ಕೊಲೆ ನಡೆದ್ರು ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಾ? ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಇಂಥ ಕೊಲೆ ನಡೆದಾಗ ನಾವು ಆ ಕುಟುಂಬದ ಜೊತೆಗೆ, ಆ ಸಂತ್ರಸ್ತರ ಜೊತೆಗೆ ನಾವು ನಿಲ್ತೀವಿ. ನೀವು ರಾಜಕಾರಣರನ್ರಿ, ಏನು ಮಹಾರಾಜಕಾರಣರನ್ರಿ, ಸಂಬಂಧ ಇಲ್ಲ. ಆ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು, ಆ ಬಡ ಜನರಿಗೆ ನ್ಯಾಯ ಸಿಗಬೇಕು, ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು, ಅದು ಮುಖ್ಯ. ನಿಮ್ಮ ವ್ಯಾಖ್ಯಾನ ಮುಖ್ಯ ಅಲ್ಲ. ನಿಮಗೆ ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಕಾಪಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಜಾಗ ಖಾಲಿ ಮಾಡಿ. ಮತ್ತು ಇಷ್ಟೆಲ್ಲ ನಡೆದರೂ ಕೂಡ ಒಬ್ಬ ಸೀನಿಯರ್ ಮಂತ್ರಿಗಳು ಯಾರು ಕೂಡ ಭೇಟಿಯಾಗಿಲ್ಲ, ಒಂದು ಹೇಳಿಕೆಯೂ ಕೂಡ ಕೊಟ್ಟಿಲ್ಲ ಅಂದರೆ ಎಷ್ಟು ಅಸಾಧ್ಯ? ಬಡವ್ರಂದ್ರೆ ಅಸಾಧ್ಯನಾ? ಬಡ ಹೆಣ್ಮಕ್ಳಂದ್ರೆ ಅಸಾಧ್ಯ? ಬಡವ ಹೆಣ್ಮಕ್ಕಳ ಜೀವ ಕಿಮ್ಮತ್ತಿಲ್ವಾ ಈ ರಾಜ್ಯದಲ್ಲಿ? ಸಂವೇದನಶೀಲವಾಗಿರುವಂಥ ನಾಯಕತ್ವ, ಸಂವೇದನಶೀಲವಾದಂಥ ಸರ್ಕಾರ ಬೇಕಲ್ಲ. ಕಳೆದ ಬಾರಿ ಅವರು ಪಕ್ಷದ ಕಾರ್ಪೊರೇಟರ್ ಮಗಳೇ ಕೊಲೆ ಆಯಿತು, ಆವಾಗಲೂ ನಿರ್ಲಕ್ಷ್ಯ ಮಾಡಿ. ಈಗ ಅದೇ ಪ್ರದೇಶದಲ್ಲಿ ಅವ್ರದೇ ವಾರ್ಡ್, ಅದು ರೇಮಟ್ರ ವಾರ್ಡ್,
ಅದೇ ಪ್ರದೇಶದಲ್ಲಿ ಇನ್ನೊಂದು ಬಡ ಹೆಣ್ಮಗಳು ಕೊಲೆಯಾಗಿದೆ, ಆದರೂ ಕೂಡ ಏನೂ ಲಕ್ಷ ವಹಿಸಿಲ್ಲ. ಆಮೇಲೆ ಏನೋ ಪೊಲೀಸರೇನೋ ಆ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಏನೋ ಸಸ್ಪೆಂಡ್ ಮಾಡಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡಿದರೆ ಇದಕ್ಕೆ ನ್ಯಾಯ ಸಿಗುತ್ತಾ? ಹೆಡ್ ಕಾನ್ಸ್ಟೇಬಲ್ ಸಸ್ಪೆಂಡ್ ನ್ಯಾಯ ಸಿಗುತ್ತಾ? ಇದೆಲ್ಲ ತೋರಿಕೆಗೆ ಮಾಡುವಂಥ ಕೆಲಸ ಇದ್ಯಾವುದು ಆಗಬಾರ್ದು. ಇದಕ್ಕೆ ಎಸ್ ಐ ಟಿ ರಚನೆ ಆಗಬೇಕು. ನಾನು ಇವರ ಸಂದರ್ಭದಲ್ಲೂ ಕೂಡ ಹೇಳಿದೆ, ಸಿ ಬಿ ಐ ಆಗಬೇಕು ಅಂತ ಅವರು ಡಿಮಾಂಡ್ ಮಾಡಿದರು. ಕನಿಷ್ಠ ಎಸ್ ಐ ಟಿ ಆದರೂ ಆಗಬೇಕಾಗಿತ್ತು. ಇದಕ್ಕೆ ಕೂಡ ಎಸ್ ಐ ಟಿ ಆಗಬೇಕು. ಅವನು ಎಲ್ಲಿದ್ದಾನೆ ಹುಡುಕಿ ಪತ್ತೆ ಹಚ್ಚಿ ಬದ್ದು ಒಳಗಾಕಿ ಗಲ್ಲಿಗೇರಿಸುವಂಥ ಶಿಕ್ಷೆಯನ್ನು ಕೊಡಿಸ್ಬೇಕು. ಅಲ್ಲಿವರೆಗೂ ಹುಬ್ಬಳ್ಳಿ ಜನ ವಿಶ್ರಮಿಸೋದಿಲ್ಲ, ನಾವು ಅವ್ರ ಜೊತೆಗಿರ್ತೀವಿ. ದೊಡ್ಡ ಹೋರಾಟ ಆಗ್ತದೆ ಇದ್ರ ಬಗ್ಗೆ. ಸರ್ಕಾರದ ಬಗ್ಗೆ, ಆಡಳಿತ ಮಾಡೋರ ಬಗ್ಗೆ ನಂಬಿಕೆ ಕಳ್ಕೊಂಡಿದ್ದಾರೆ ಜನ. ನಾನು ಹೇಳ್ತಾ ಇದ್ದೀನಿ, ಇದೇ ಥರ ದಿನನಿತ್ಯ ಕೊಲೆ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೇವೆ. ಇದೇ ಥರ ಮುಂದುವರೆದ್ರೆ ಜನ ಸರ್ಕಾರ ವಿರುದ್ಧ ತಿರುಗಿ ಬೀಳೋ ದಿನಗಳು ಭಾಳ ದೂರ ಇಲ್ಲ ಅನ್ನುವಂಥ ಎಚ್ಚರಿಕೆ ಕೂಡ ನಾನು ಕೊಡ್ತಾ ಇದ್ದೆ. ಆ ಮಗುಗೆ ಕೂಡಲೇ ಪರಿಹಾರ ಕೊಡಬೇಕು. ಆ ಕುಟುಂಬ ಅತ್ಯಂತ ಕಡು ಬಡವರು ಕುಟುಂಬದಲ್ಲಿ ಆ ಮಾತುಗಳನ್ನು, ಆ ಮಗುವಿನ ಮಾತು ಕೇಳಿದಾಗ ನಾನು ಕರಳು ಕಿತ್ತು ಬಂದಿದ್ದೆ. ಸರ್ಕಾರ ಕೂಡಲೇ ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು, ದೊಡ್ಡ ಪ್ರಮಾಣದ ಪರಿಹಾರ ಕೊಡಬೇಕು. ಮತ್ತು ನಾವು ಕೂಡ ಆ ಕುಟುಂಬ ಜೊತೆಗೆ ನಿಲ್ತೀವಿ ಮತ್ತು ಏನು ಸಹಾಯ ಸಹಕಾರ ಮಾಡಬೇಕು ಧೈರ್ಯ ಹೇಳುವ ಜೊತೆಗೆ ಆರ್ಥಿಕವಾಗಿ ಏನು ಸಹಕಾರ ಮಾಡಬೇಕು ಅದನ್ನು ಕೂಡ ನಾವು ಮಾಡ್ತೀವಿ. ಒಂದು ಘಟನೆ ಆದರೂ ಕೂಡ ಇನ್ನೂ ಎತ್ತಿಕೊಂಡಿಲ್ಲ ಅನ್ನೋ ಒಂದು ಈ ಸರ್ಕಾರ ಬಡವರ ಪಾಲಿಗೆ ಹೆಣ್ಮಕ್ಳ ಪಾಲಿಗೆ ಇದ್ದು ಸತ್ತಂಗಿದೆ.